ಹಾಲು ನಮ್ಗೆ ಹಾಲನ್ನದೇ ಅರ್ಧ ಹಾಲು ಇಟ್ಟು ಹೋದ್ರು ಹಾಕ್ತೇವ್ರ ಹಾಲನ್ನು ಕೊಡ್ತಾ ಇಲ್ಲ ನಮ್ಗೆ ಏನಂದ್ರೆ ಏನೂ ಕೊಡ್ತಾ ಇಲ್ಲ ನಮ್ಗೆ ಲಾಕ್ಡೌನ್ ಹಿನ್ನೆಲೆ ಸರ್ಕಾರದಿಂದ ನೀಡುತ್ತಿರುವ ಹಾಲು ಮುಂತಾದ ಸೌಲಭ್ಯಗಳು ರಾಜಕೀಯ ಉದ್ದೇಶದಿಂದ ನಮಗೆ ಸಿಗುತ್ತಿಲ್ಲ ಎಂದು ಮಹಿಳೆಯರ ಆಕ್ರೋಶ ಗುಡಿಬಂಡೆ ಪಟ್ಟಣದ 8 9 ಹಾಗೂ 10ನೇ ವಾರ್ಡ್ಗಳಲ್ಲಿ ಬಹುತೇಕ ಕೂಲಿ ಕೆಲಸ ಮಾಡುತ್ತಿರುವ ಜನಜೀವನ ನಡೆಸುತ್ತಿದ್ದಾರೆ ಕೊರೋನಾದಿಂದ ಲಾಕ್ಡೌನ್ ಆಗಿ ಕೆಲಸ ಸಿಗದೆ ಒಂದೊತ್ತಿನ ಊಟಕ್ಕೂ ತುಂಬಾ ಕಷ್ಟವಾಗಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಬಡವರಿಗೆ ಹಾಲು ನೀಡಲು ಮುಂದಾಗಿದ್ದರು ಕೆಲವು ಜನಪ್ರತಿನಿಧಿಗಳು ರಾಜಕೀಯ ಮಾಡಿ ಬಡವರಿಗೆ ಯಾವುದೇ ಸಹಾಯ ಇಲ್ಲದಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ತಾಲೂಕು ದಂಡಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ನಿಮಗೆ ಸರ್ಕಾರದಿಂದ ನೀಡಬೇಕಾಗಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳು ನಿಮಗೆ ಕಲ್ಪಿಸಿ ಕೊಡುತ್ತೇವೆ ಎಂದು ಭರವಸೆ ನೀಡಿದರು ಅವರಿಗೆ ಇಷ್ಟು ಜನ ಕೊಡಬೇಕು ಅಂತ ಅವರೇನೋ ಒಂದು ಪಟ್ಟಿ ಮಾಡ್ಕೊಂಡಿರ್ತಾರೆ ಅವ್ರ ಏರಿಯಾದಲ್ಲಿ ಅವರು ಅವರು ಉಳ್ಕೊಂಡಿರೋ ಊರಲ್ಲಿ ಅಥವಾ ಅವ್ರ ಮನೆ ಸುತ್ತಮುತ್ತಲು ಕೊಡ್ತಾರೆ ಅದು ಅವರಿಗೆ ಸ್ವಂತವಾಗಿ ಬಿಟ್ಟಿದ್ದು ಬಟ್ ಅದನ್ನು ನಮ್ಮ ಜೊತೆ ಪರ್ಮಿಷನ್ ತಗೊಂಡೇ ಕೊಡಬೇಕು ಅಂತ ಹೇಳಿದೆ ಸಂಘ ಸಂಸ್ಥೆವರೆಗೂ ನಾನು ಹೇಳ್ತೀನಿ ಇಂಥ ಏರಿಯಾದ ಕೊಡಿ ಅಂತ ನಾನು ಹೇಳ್ತೀನಿ ಪರವಾಗಿ ನಾನು ಮಾತಾಡಿ ಹೇಳ್ತೀನಿ ಸುಧಾಕರ್ ಹೇಳ್ತೀನಿ ನಿಮ್ಗೆ ಇವ್ರ ಕಡೆಯಿಂದ ಪಟ್ಟಿ ಕೊಡಿ ಎಷ್ಟು ಜನದ ಈ ತರ ಸಮಸ್ಯೆ ಆಗಿದೆ ಪಟ್ಟಿ ಕೊಟ್ರೆ ಆ ಪಟ್ಟಿ ನಮ್ಮ ಇವರಿದಾರಲ್ಲ ಅಂಬರೀಷ್ ಇವ್ರ ಕಡೆ ಯಾರ ಕಡೆ ಕೊಟ್ಟರೆ ಅದನ್ನ ತಗೊಬಂದ್ರೆ ನಾನು ಇವರು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಹೇಳಿ ಏನು ಸಮಸ್ಯೆ ಆಗಿದೆ ಅದು ಪರಿಶೀಲನೆ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ ರೇಷನ್ ಏನಾದ್ರು ಸಮಸ್ಯೆ ಇದ್ರೆ ಅದು ರೇಷನ್ ಕೊಟ್ಟಿದ್ದಾರೆ ಸರ್ ಕೊಡಲ್ಲಮ್ಮ ಇವಾಗ ಆಗಲ್ಲ ಕೂಲಿ ಕೆಲಸಗಳು ಏನಿದ್ದಾವೆ ಅದನ್ನ ಇವರಿಗೆ ನಾನು ಈಗ ಅವ್ರ ಹತ್ರ ಮಾತಾಡಿಸಿ ಅದನ್ನ ಮೂಲಂತೆ ರೇಷನ್ಗೆ ಏನಾದರೂ ಸಮಸ್ಯೆ ಇದ್ರೆ ಹೇಳಿ ರೇಷನ್ದು ಸಮಸ್ಯೆ ಏನಿಲ್ಲ ಹೇಳಿ ಮೂಲವಾಗಿ ಇನ್ನೊಂದು ಬೆಳಗ್ಗೆ 3:30-4 ಗಂಟೆಗೆ ಹಾಲು ಬರಲಿ ಒಂದು ನಿಮಿಷ ವಿಚಾರ ಗೊತ್ತಿದೆ ಇಲ್ಲಿ ನಾನು ಫುಡ್ ಇನ್ಸ್ಪೆಕ್ಟರ್ ಇವರು ನಮಗೆ ಚೀಫ್ ಆಫೀಸರ್ ಹತ್ರ ಮಾತಾಡ್ತೀನಿ ಹೌದು ಸರ್ ಎರಡು ಲೈನ್ ಒಂದು ಲೈನು ಇದೊಂದು ಎರಡು ಲೈನ್ ಸರ್ ಹತ್ತು ಸರ್ ಇದೊಂದು ಏನು ಮಾಡ್ತಾ ಸರ್ ಅದನ್ನ ಒಂದು ವ್ಯವಸ್ಥೆ ಇದೆಯಲ್ಲ ನಮ್ಮ ಸಿಸ್ಟಮ್ಯಾಟಿಕ್ ನೀವು ಸಾಂಬಾರು ಮಾಡ್ಬೇಕಾದ್ರೆ ಏನೇನು ಹಾಕ್ತೀರ ಅದೆಲ್ಲ ಅದೇ ಥರ ಇದು ವ್ಯವಸ್ಥೆ ಮಾಡ್ಬೇಕು ಉಚ್ಚಿನಳ್ಳಿ ತಿಸ್ಕೊಂಡು ಇಲ್ಪೋತಾರ ರೇಷನ್ ತರಕಾರಿ ಎಲ್ಲಾನು ರೇಟ್ ಮಾಡಿದಾರೆ ಸರ್ ಏನೋ ತಗೊಂಡು ತಿನ್ನಕ್ಕೆ ಆಗ್ತಾ ಇಲ್ಲ ನಾವು ಬಡವ್ರು ಕುಳ್ಳಿ ಮಾಡ್ಕೊ ತಿನ್ನೋರು ದುಡ್ಡಿದ್ರೆ ತಾನೆ ತಗೊಂಡು ತಿನ್ನೋದು ನಾವು